ಸ್ಯಾಂಡಲ್ವುಡ್ ನಲ್ಲಿ ಕನಸಿನ ರಾಣಿ ಎಂದೇ ಖ್ಯಾತರಾದ ನಟಿ ಮಾಲಾಶ್ರೀ ಅಪಾರ ಕನ್ನಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ತಮ್ಮ ಕುಟುಂಬದವರ ಜೊತೆಗಿನ ಫೋಟೋಗಳನ್ನು ಶೇರ್ ಮಾಡಿಕೊಳ್ಳುತ್ತಿರುತ್ತಾರೆ ಇದೀಗ ನಟಿ ಮಾಲಾಶ್ರೀ ತಮ್ಮ ಸೀಮಂತ ಕಾರ್ಯಕ್ರಮದ ಫೋಟೋವನ್ನು ಹಂಚಿಕೊಂಡಿದ್ದಾರೆ ನಟಿ ಮಾಲಾಶ್ರೀ ತಮ್ಮ ಮೊದಲ ಮಗುವಿನ ಸೀಮಂತದ ಸಂದರ್ಭದ ಸುಂದರ ಕ್ಷಣಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ಮಾಲಶ್ರೀ ಅವರ ಮಗಳು ಅನನ್ಯ ಎರಡು ಸಾವಿರದ ಒಂದರಲ್ಲಿ ಜನಿಸಿದ್ರು ಅದಕ್ಕೂ ಮುನ್ನ ಶಾಸ್ತ್ರ ನಡೆದಿತ್ತು ಅಂದು ತಮ್ಮ ಪತಿ ರಾಮು ಅವರ ಜೊತೆ ಕ್ಲಿಕ್ಕಿಸಿಕೊಂಡ ಅಪರೂಪದ ಫೋಟೋಗಳನ್ನು ಅಭಿಮಾನಿಗಳ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ ಸೀಮಂತ ಫೋಟೋಗಳನ್ನು ಶೇರ್ ಮಾಡಿದ ತಕ್ಷಣ ಅಭಿಮಾನಿಗಳು ಫೋಟೋಗಳು ತುಂಬ ಚೆನ್ನಾಗಿವೆ ಎಂದು ಕಮೆಂಟ್ ಮಾಡುತ್ತಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಾಲನಟಿಯಾಗಿ ತಮಿಳು ಚಿತ್ರದ ಮೂಲಕ ಚಿತ್ರರಂಗವನ್ನು ಪ್ರವೇಶಿಸಿದ್ರು ನಂತರ ತಮಿಳು ಮತ್ತು ತೆಲುಗಿನಲ್ಲಿ ಸುಮಾರು ಮೂವತ್ನಾಲ್ಕು ಚಿತ್ರಗಳಲ್ಲಿ ಬಾಲನಟಿಯಾಗಿ ಅಭಿನಯಿಸಿದ್ದಾರೆ ಅದರಲ್ಲಿ ಇಪ್ಪತ್ತಾರು ಚಿತ್ರಗಳಲ್ಲಿ ಹುಡುಗನ ಪಾತ್ರಗಳಲ್ಲಿಯೇ ನಟಿಸಿದ್ರು ಎನ್ನುವುದು ವಿಶೇಷವಾಗಿದೆ ನಟಿ ಮಾಲಾಶ್ರೀ ನಂಜುಂಡಿ ಕಲ್ಯಾಣ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ರು ಕಡೆಯದಾಗಿ ಉಪ್ಪು ಹುಳಿಕಾರ ಸಿನಿಮಾದಲ್ಲಿ ತೆರೆಯ ಮೇಲೆ ಕಾಣಿಸಿಕೊಂಡಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾಗಿದ್ದ ಗಂಗಾ ಸಿನಿಮಾದ ಅಭಿನಯಕ್ಕಾಗಿ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಲಭಿಸಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಾಲನಟಿಯಾಗಿ ತಮಿಳು ಚಿತ್ರರಂಗದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ನೀಡಿದ ನಟಿ ಮಾಲಶ್ರೀ ಅವರ ಮೂಲ ಹೆಸರು ಶ್ರೀ ದುರ್ಗಾ ಅನಂತರ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಂಜುಂಡಿ ಕಲ್ಯಾಣ ಮೂಲಕ ನಾಯಕಿಯಾಗಿ ಸ್ಯಾಂಡಲ್ವುಡ್ಗೆ ಪ್ರವೇಶ ಮಾಡಿದ್ರು ಅದು ನಟ ರಾಘವೇಂದ್ರ ರಾಜ್ಕುಮಾರ್ ಅವರಿಗೂ ಮೊದಲ ಸಿನಿಮಾವಾಗಿತ್ತು ಚೊಚ್ಚಲ ಸಿನಿಮಾದಲ್ಲೇ ಇಬ್ಬರಿಗೂ ಭರ್ಜರಿ ಗೆಲುವು ಸಿಕ್ಕಿತು ಅದು ಪಾರ್ವತಮ್ಮ ನಿರ್ಮಾಣ ಮಾಡಿದ್ದ ಸಿನಿಮಾವಾಗಿತ್ತು ಅಲ್ಲಿಂದ ಸಾಲು ಸಾಲು ಸಿನಿಮಾಗಳಲ್ಲಿ ಮಾಲಶ್ರೀ ನಟಿಸಿದ್ರು ಅವರಿಗೆ ಆಗ ಯಾವ ಮಟ್ಟದ ಬೇಡಿಕೆ ಇತ್ತು ಎಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರ ಇಪ್ಪತ್ತು ಸಿನಿಮಾಗಳು ತೆರೆ ಕಂಡಿದ್ವು ಮಾಲಾಶ್ರೀ ಸೆಂಟಿಮೆಂಟ್ ಆ್ಯಕ್ಷನ್ ಕಾಮಿಡಿ ಹೀಗೆ ಎಲ್ಲಾ ಥರದ ಪಾತ್ರಗಳಲ್ಲೂ ಮಿಂಚಿದ್ದಾರೆ ನಂತರದ ದಿನಗಳಲ್ಲಿ ಅವರು ಆ್ಯಕ್ಷನ್ಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದರು ಅದರಲ್ಲೂ ಅವರು ಎಸ್ ಪಿ ಭಾರ್ಗವಿ ಲೇಡಿ ಕಮಿಷನರ್ ದುರ್ಗಿ ಚಾಮುಂಡಿ ಮುಂತಾದ ಚಿತ್ರಗಳು ಈಗಲೂ ಅಭಿಮಾನಿಗಳ ನೆಚ್ಚಿನ ಸಿನಿಮಾಗಳಾಗಿವೆ ಎರಡು ಸಾವಿರದ ಹದಿನೈದರಲ್ಲಿ ತೆರೆ ಕಂಡ ಗಂಗಾ ಚಿತ್ರದ ಅಭಿನಯಕ್ಕಾಗಿ ಮಾಲಾಶ್ರೀಗೆ ಅತ್ಯುತ್ತಮ ನಟಿ ರಾಜಪ್ರಶ ಪ್ರಶಸ್ತಿ ಸಿಕ್ಕಿದೆ ಅದು ಅವರ ವೃತ್ತಿ ಜೀವನದ ಮೊದಲ ರಾಜ್ಯ ಪ್ರಶಸ್ತಿಯಾಗಿದೆ ಆಗಿದೆ ಸ್ಯಾಂಡಲ್ವುಡ್ ಕನಸಿನ ರಾಣಿ ಮಾಲಾಶ್ರೀ ಮಗಳು ಹೀರೋಯಿನ್ ಆಗಿ ಚಿತ್ರರಂಗಕ್ಕೆ ಬರುತ್ತಾರೆ ಎನ್ನಲಾಗಿದೆ ಪುತ್ರಿ ಅನನ್ಯ ಮಾಲಾಶ್ರೀ ಈಗಾಗಲೇ ಅಮ್ಮನ ಜೊತೆ ಶಕ್ತಿ ಸಿನಿಮಾದಲ್ಲಿ ನಟಿಸಿದ್ದಾರೆ ಆದರೆ ಇನ್ನು ಹೀರೋಯಿನ್ ಆಗಿ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿಲ್ಲ ಬರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಇತ್ತೀಚೆಗೆ ಒಂದು ಖಾಸಗಿ ಸುದ್ದಿಸಂಸ್ಥೆ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಮಾಲಶ್ರೀ ತಮ್ಮ ಮೊದಲ ಸಿನಿಮಾ ಶೂಟ್ ಅನುಭವವನ್ನು ಹಂಚಿಕೊಂಡಿದ್ದಾರೆ ಕನ್ನಡದಲ್ಲಿ ನಂಜುಂಡಿ ಕಲ್ಯಾಣ ಮೊದಲ ಚಿತ್ರವಾದರೆ ತೆಲುಗಿನಲ್ಲಿ ಪ್ರೇಮ ಖೈದಿ ಮೊದಲ ಚಿತ್ರ ನಂಜುಂಡಿ ಕಲ್ಯಾಣ ಚಿತ್ರವನ್ನು ತುಂಬ ಭಯದಿಂದಲೇ ಮಾಡಿದ್ದೆ ನನಗಾಗ ಹದಿನೈದು ವರ್ಷ ರಾಜ್ಕುಮಾರ್ ಫ್ಯಾಮಿಲಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿತ್ತು ಚೆನ್ನೈನಲ್ಲಿ ಹುಟ್ಟಿ ಬೆಳೆದ ನನಗೆ ಕನ್ನಡ ಬರುತ್ತಿರಲಿಲ್ಲ ಮನೆಯಲ್ಲಿ ಹಿಂದಿ ಮತ್ತು ತೆಲುಗು ಆಗ ಚಿ ಉದಯ್ ಶಂಕರ್ ನನಗೆ ಮೂವತ್ತು ದಿನಗಳಲ್ಲಿ ಕನ್ನಡ ಕಲಿ ಪುಸ್ತಕ ಕೊಟ್ಟರು ಮುಂದಿನ ದಿನಗಳ ಬಗ್ಗೆ ಗೊತ್ತಿರಲಿಲ್ಲ ಆದರೆ ಕನ್ನಡ ಕಲಿಯುವ ಹಠ ಇತ್ತು ಕನ್ನಡದ ನಿರ್ದೇಶಕರು ನನ್ನನ್ನು ಬೆಳೆಸಿದ್ರು ನನ್ನ ಚಿತ್ರಗಳಿಗೆ ಧ್ವನಿ ನೀಡಿದ ಸರ್ವಮಂಗಳ ಅವರಿಗೂ ಹ್ಯಾಟ್ಸ್ ಆಫ್ ಎಂದಿದ್ದಾರೆ For more updates, like, comment, subscribe to our channel.